ನಾನು ಕಳೆದ ಎರಡು ದಶಕಗಳಿಂದ ಅನಂತಪುರಕ್ಕೆ ಭೇಟಿ ನೀಡುತ್ತಿದ್ದೇನೆ ಮತ್ತು ಈಗ ಹಸಿರು ಇಳಿಜಾರುಗಳಿಂದ ಆವೃತ್ತವಾಗಿರುವ ಕಲ್ಲಿನ ಮರಳಿನ ಭೂಪ್ರದೇಶವನ್ನು ನಾನು ನೋಡಿದ್ದೇನೆ. ಆಕ್ಷನ್ ಫ್ರಟರ್ನ ಎಕಾಲಜಿ ಸೆಂಟರ್ನಂತಹ ಎನ್ಜಿಒಗಳು ವಿವಿಧ ರೀತಿಯ ಹುಲ್ಲುಗಳನ್ನು ನೆಡುವುದು ಮತ್ತು ಅಂದಗೊಳಿಸುವುದು, ಹಣ್ಣಿನ ತೋಟಗಳ ಕೃಷಿ, ಮಳೆ ನೀರು ಕೊಯ್ಲು, ಟ್ಯಾಂಕ್ಗಳು, ಮಳೆ ನೀರಿನ ಪರ್ಕೊಲೇಷನ್ ಟ್ಯಾಂಕುಗಳು ಮತ್ತು ಸಣ್ಣ ಚೆಕ್ ಡ್ಯಾಮ್ಗಳ ನಿರ್ಮಾಣ ಮತ್ತು ಭೂಗೋಳ ಮತ್ತು ಜಲವಿಜ್ಞಾನ ಎರಡಕ್ಕೂ ಪೂರಕವಾಗಿವೆ. ಮಾವಿನ ಹಣ್ಣುಗಳು, ಸೀತಾಫಲ, ಸಪೋಟ, ಉಷ್ಣವಲಯದ ಕಲ್ಲಂಗಡಿ ತುಂಬ ಸಿಹಿ ಮತ್ತು ರಸಭರಿತವಾದ ಮಾದರಿಯಾಗಿದೆ. ಇತರೆ ಹಣ್ಣಿನ ಮರಗಳು ಅಂದರೆ ನೆಲ್ಲಿಕಾಯಿ, ಸೀಬೆಹಣ್ಣು, ನೇರಳೆ ಹಣ್ಣು ಅಥವಾ ಜಾಮೂನ್ ಹಣ್ಣುಗಳು, ಎಲ್ಲ ನಿತ್ಯ ಹರಿದ್ವರ್ಣ ಮರದ ಪ್ರಭೇದಗಳು ಶುಷ್ಕ ಬರಪೀಡಿತ ಹವಾಮಾನ ವಲಯಗಳಿಗೆ ಸ್ಥಳೀಯವಾಗಿದೆ. ಈ ಹಣ್ಣಿನ ಮರಗಳು ದಿಗಂತವನ್ನು ಹಸಿರಾಗಿಸಿವೆ. ಹಣ್ಣಿನ ಇಳುವರಿಯಿಂದ ಬಂದ ಆದಾಯ ರೈತರಲ್ಲಿ ಸಂತಸ ಮೂಡಿಸಿದೆ. ಜಲಾನಯನ ನಿರ್ವಹಣೆಗೆ ನೀರಿನ ಹರಿವು ಜಿಲ್ಲಾಡಳಿತ ಮತ್ತು ಸರ್ಕಾರೇತರ ಸಂಸ್ಥೆಗಳಿಗೆ ಸಂತಸ ತಂದಿದೆ. ಇದು ಗೆಲುವಿನ ಸೂತ್ರವಾಗಿತ್ತು. ಹಸಿರು ಮೈದಾನಗಳು ಮರುಭೂಮೀಕರಣವನ್ನು ತಗ್ಗಿಸಲು ಸೂಕ್ತ ರಾಮಬಾಣವಾಗಿತ್ತು. ಇಂದು ಶುಷ್ಕ ವಲಯವು ಸಮೃದ್ಧ ಹಸಿರು ಉಷ್ಣವಲಯದ ಸ್ವರ್ಗವಾಗಿದೆ. ಅಲ್ಲಿ ಮರಳು ಮಿಶ್ರಿತ ಲೋಮಿ ಮಣ್ಣನ್ನು ಫಲವತ್ತಾದ ಹಸಿರು ಭೂದೃಶ್ಯಕ್ಕೆ ಪಳಗಿಸಲಾಗಿದೆ. ಸ್ಥಳೀಯ ಮರಗಳು ವಿವಿಧ ರೀತಿಯ ಹುಲ್ಲುಗಳು ಮತ್ತು ಪೊದೆಗಳಂತಹ ಗಿಡಗಂಟಿಗಳನ್ನು ಬೆಂಬಲಿಸಿದವು. ಏಕ ಬೆಳೆಯನ್ನು ತಪ್ಪಿಸಿ ಬಹು ಬೆಳೆಯನ್ನು ಖಚಿತಪಡಿಸಿಕೊಳ್ಳಲು ಕಾಳಜಿ ವಹಿಸಲಾಗಿದೆ. ಸ್ಥಳೀಯ ಮರಗಳು ಮತ್ತು ಗಿಡಗಂಟಿಗಳ ಎಲೆಗಳ ಕಸುವು ಮಲ್ಚ ಅವನತಿಗೆ ಸಹಾಯ ಮಾಡಿತು. ಇದು ಮಿಶ್ರ ಗೊಬ್ಬರವನ್ನು ಸಮೃದ್ಧಗೊಳಿಸುತ್ತದೆ ಮತ್ತು ಮಣ್ಣಿನ ಪೋಷಣೆಯನ್ನು ಪುನಃ ಸ್ಥಾಪಿಸುತ್ತದೆ. ಇದರಿಂದ ಮಳೆ ನೀರು ಇಂಗಲು ಸಹಕಾರಿಯಾಯಿತು. ಒಂದೂವರೆ ದಶಕದಲ್ಲಿ ಖಚಿತವಾಗಿ ಸಾಕಷ್ಟು ಫಲಿತಾಂಶಗಳು ತೋರಿಸಲಾರಂಭಿಸಿದವು. ಕೆಲವು ಸ್ಥಳಗಳಲ್ಲಿ ನೆಲದಿಂದ 900 ಮೀಟರ್ಗೆ ಕುಸಿದಿದ್ದ ಅಂತರ್ಜಲವು ಭೂಗತದಿಂದ 10 ಮೀಟರ್ಗಿಂತ ಕಡಿಮೆ ಮಟ್ಟಕ್ಕೆ ಮರುಪೂರಣಗೊಂಡಿದೆ. ರೀಚಾರ್ಜ್ ಮಾಡಿದ ನೀರು ಈಗ ಕೃಷಿ ಭೂಮಿಗೆ ನೀರುಣಿಸುತ್ತಿದೆ ಮತ್ತು ಅಂತರ್ಜಲ ಜಲಚರಗಳನ್ನು ಪುನರ್ಭರ್ತಿ ಮಾಡಿದೆ. ಆಕ್ಷನ್ ಫ್ರಾಟರ್ನ ಮತ್ತು ಇತರ ಎನ್ಜಿಒಗಳಂತಹ ಎನ್ಜಿಒಗಳಿಂದ ಸಂಗ್ರಹಿಸುವ ಯೋಜನೆಗಳು ಗಟ್ಟಿ ಹವಾಮಾನದ ಜನರಿಂದ ಗೆದ್ದುವು. ಕೃಷ್ಣಮ್ಮ ಮಧ್ಯವಯಸ್ಸಿನ ಅವಿವಾಹಿತೆ. ತನ್ನ ಜೀವನೋಪಾಯಕ್ಕಾಗಿ ಅನಂತಪುರ ಜಿಲ್ಲೆಯ ರಾಪ್ತಾಡು ಮಂಡಲದ ಯರಗುಂಟ ಗ್ರಾಮದಲ್ಲಿ ಸಪೋಟವನ್ನು ಬೆಳೆಯುತ್ತಾಳೆ. ಭೂಮಿ ಇಂತಕ್ಕೆ ಮುಂದೆ ಬಾಗಲೇಕಪಾಯ ಅಂತ ಸೇದ್ಯ ಜಪಿಸ್ಕೊಂಡು ಪೆಟ್ಟುಕೊಂಡೇ ಸಾರುಲು ನಾಕು ಚೆಟ್ಲು ಇಚ್ಚಿನಾರು. ಚೆಟ್ಲು ಪೆಟ್ಟುಕೊಂಡು ಗುಂತ ಪೆಟ್ಟುಕೊಂಡು ರೋಜು 10 చెట్లకు కానీ 15 చెట్లకు కానీ పోసుకుంటా సారోళ్ళు పుణ్యానా నిమ్మలంగా ఉండ సార్. నేను ఏదో నెల సంవత్సరానికి 10,000 5,000 అట్లా సంపాదించుకుంటాండ సార్. నేను కృష్ణమ్మ అవరు తమ తుండు జమీనిన పక్కద కృషి హొండద నీరన్న సద్బళకకి మాడికొండిద్దారి. బండమీడపల్లి గ్రామద ముత్యాలప్ప అవరన్న ఈగ భేటి మాడోణ. మాకు 10 ఎకరాలు పొలం ఉంది. మేము వచ్చేసి మేము ఎప్పుడు కూలి పనులు పోయి ఏదో మేము అన్నదమ్ములము. మా నాయన మా కుటుంబం అంతా 11 మంది ఉన్నాము. మేమంతా కూలి పనులు పోయి ఏదో జీవప్రయాణం చేసుకొని ఇంతకుముందు అంతా మాకేమీ లేదు. 10 ఏళ్ళ కిందట మాకు తినడానికి కష్టంగా ఉండే. 10 ఏళ్ళ తర్వాత మాకు ఇది వారసుడు రావడం వల్ల చెట్టు పెట్టుకొని భూమి రొంత ఇంప్రూవ్మెంట్ అయింది. ఈ చెట్టు వల్ల మాకు కొంచెం బాగా కలిసి వచ్చింది. ఈ చెట్టు కూడా ఇంతకుముందు పల్లెండు పోయి అమ్ముతా ఉంటుంది. ఇప్పుడు వచ్చేసి 3 ఏళ్ళకి కలిసి 6 లక్షలకి ఇచ్చి అమ్మినాము. మాకు 2 లక్షలు సంవత్సరానికి 2 లక్షలు ఆదాయం వస్తుంది. అది మాకు ఇంతకుముందు సమస్యలు ఉండే, ఇప్పుడైతే ఏ సమస్యలు లేవు. మేమంతా గొర్రెలంట ఆవులంట అన్నీ ఒకటికి ఇంప్రూవ్ చేసుకొని ఏదో మా డెవలప్మెంట్తో మేము పైకి వస్తున్నాం. ఇప్పుడు మాకైతే ఇప్పుడు ఇంట్లో ఏ కష్టాలు లేకుండా బాగా ఉంటున్నాము. ನಾಗರಾಜು ಮತ್ತೊಬ್ಬ ಮಧ್ಯವಯಸ್ಕ ರೈತನಾಗಿದ್ದು ಜಲಾನಯನ ನಿರ್ವಹಣೆಯ ಪರಿಣಾಮಕಾರಿತ್ವ ಮತ್ತು ಅದು ತನಗೆ ಮತ್ತು ಆತನ ಸಹಚರರು ಪಡೆದಿರುವ ಬಹುಮುಖಿ ಅನುಕೂಲಗಳ ಬಗ್ಗೆ ಆಣೆ ಮಾಡುತ್ತಾರೆ. ಇದು 2014ಗೆ ಈ ವಾಟರ್ ಶೆಡ್ ಕಮಿಟಿ ಬಂದ ಅದರಿಂದ ನಮಗೆ ಕೆಲಸ ಕೊಡ್ತಾರೆ.
ಅದರಿಂದ ನಾವು ಉಪಯೋಗ ಬಂದಿತ್ತು ಅದು ಕುಂಟಿಕಟ್ಟೆಗಳ ಹಾಕಿ ನಾವು ಕೆಲಸ ಮಾಡಿ ಡಬ್ಬು ತಕೊಂಡು ಇದನ್ನ ಉಪಯೋಗ ಮಾಡ್ಕೊಂಡ್ವಿ ವಾಟರ್ಸ್ಟೇ ಅದರ ನಾವು ಕುಂಟಿಕಟ್ಟೆಗಳ ಹಾಕೋದು ಈಗ ಕಲ್ಲು ಕಟ್ಟೋದು ಎಲ್ಲ ಮಾಡ್ತೀವಿ ನಮಗೆ ಇವೆಲ್ಲ ಹೊಲದಗ ಹೊಲದವ್ರಿಗೆಲ್ಲ ನೀರು ನಿಂತ್ಕೊಂಡು ಬೋರ್ಗಳು ತುಂಪಾಗೋದು ಹೊಲ ಮಾಡ್ಕೊಂಬಕ್ಕೆ ಚೆನ್ನಾಗಿರ್ತೈತೆ ಅಂತ ಅವು ಹಾಕಿ ಮಾಡ್ತಾರೆ ಇದು ಇನ್ನು ಮೂರು ತಿಂಗಳಾಗೈತೆ ಅಷ್ಟೇ ಅದೇ ನಮಗೇನೋ ಕೆಲಸ ಮಾಡಿದ್ರೆ ಒಂದು ಒಂದು 4,000 5,000 ಹಂಗಾಯ್ತ ಗೊತ್ತದಕ್ಕೆ ಕೆಲಸ ಕೊಟ್ಟರಾಗಲ್ಲ ಏನೋ ಮಾಡ್ಕೋ ಅದು ಮಾಡ್ಕೋಬೇಕು ಎಲ್ಲ ನಾ ಕೂಲಿ ನಾಲಿ ಹೋಗ್ತೀವಿ ವ್ಯವಸಾಯದ ಕಳ್ಳೆ ಗಿಡ ಹಾಕ್ತೀವಿ ಎಲ್ಲ ಮಾಡ್ತೀವಿ ಸರ್ ಏ ಮಾವಿನ ಹಣ್ಣಿನ ಗಿಡ ಲಾಭ ಐತೆ ಅವು ಒಂದು 5 ವರ್ಷ ಸುಮ್ಮನೆ ಇರಬೇಕಲ್ಲ ಅದಕ್ಕೆ ಕಳ್ಳೆ ಗಿಡ ಅದು ಅವಾಗೇ ಬರ್ತವೆ ಬರ್ತೈತೆ ಅದು ಇವಾಗ 4 ವರ್ಷ 5 ವರ್ಷದಿಂದ ಯಾರು ಇಲ್ಲ ಅದ್ರಾಗ ಗಿಡ ಮಾಕೊಚ್ಚೇಸಿ 8 ಎಕರೆ ಪೊಲಂ ಉಂದಿ ನನ್ನ ಹೆಸರು ರಮೇಶ್ ನಾನು ತಮ್ಮಯ್ಯ ದೊಡ್ಡಿ ಗ್ರಾಮದ ಸಾವಯವ ಹಣ್ಣು ಬೆಳೆಯುವ ರೈತ ನಾನು 8 ಎಕರೆ ಭೂಮಿಯನ್ನು ಹೊಂದಿದ್ದೇನೆ ಅದರಲ್ಲಿ ನಾನು ಸಾವಯವ ಕೃಷಿಯಿಂದ ಸಮೃದ್ಧವಾದ ಸುಗ್ಗಿಯನ್ನು ಅನುಭವಿಸುತ್ತಿದ್ದೇನೆ ಮತ್ತು ಸಮೃದ್ಧ ಸುಗ್ಗಿಯಿಂದಾಗಿ ಇಡೀ ರಾಜ್ಯದಲ್ಲಿ ಸ್ವಚ್ಛ ಸಾವಯವ ಕೃಷಿಗೆ ತಾಲೂಕು ಮತ್ತು ಜಿಲ್ಲೆ ಪ್ರಸಿದ್ಧವಾಗಿದೆ ಅಂತಹ ಬರಪೀಡಿತ ಭೂದೃಶ್ಯವು ಅದರ ಕೃಷಿ ಇಳುವರಿಯಲ್ಲಿ ತುಂಬಾ ಫಲವತ್ತಾಗಿದೆ ಮತ್ತು ಫಲದಾಯಕವಾಗಿದೆ ಎಂಬುದು ನಿಜವಾಗಿಯೂ ಬೆರಗುಗೊಳಿಸುತ್ತದೆ ಇದನ್ನು ಹೇಗೆ ವಿವರಿಸಬಹುದು ಅನಂತಪುರದ ಉತ್ತರದಲ್ಲಿ ಜ್ವಾಲಾಪುರಂ ಇದೆ ಇದು 74,000 ವರ್ಷಗಳ ಹಿಂದೆ ಸುಮಾತ್ರದಲ್ಲಿ ಟೋಬಾ ಸರೋವರದ ಸೂಪರ್ ಜ್ವಾಲಾಮುಖಿ ಸ್ಫೋಟದ ಬೂದಿ ಪತನದಿಂದ ಉಂಟಾದ ಪ್ರದೇಶವಾಗಿದೆ ಈ ಸೂಪರ್ ಜ್ವಾಲಾಮುಖಿ ಸ್ಫೋಟವು ಉಪಖಂಡದ ಪರ್ಯಾಯ ದ್ವೀಪದ ಈ ಪ್ರದೇಶಗಳಲ್ಲಿ 15 ಮೀಟರ್ಗಿಂತ ಹೆಚ್ಚು ಬೂದಿ ಪತನವನ್ನು ಶೇಖರಿಸಿತ್ತು ಈ ಜ್ವಾಲಾಮುಖಿ ಚಳಿಗಾಲದ ನಂತರ ಜಾಗತಿಕ ಹಿಮಯುಗವನ್ನು ಪ್ರಚೋದಿಸಿತ್ತು ಮಣ್ಣಿನಲ್ಲಿರುವ ರಾಸಾಯನಿಕ ಸಂಕರಣ ಜಾಲವು ಮಣ್ಣಿನ ಫಲವತ್ತತೆಯನ್ನು ಅಂತರ್ಗತವಾಗಿ ಉಳಿಸಿಕೊಳ್ಳುತ್ತದೆ ಹವಾಮಾನ ಬದಲಾವಣೆ ಬರ ಅಥವಾ ಮರುಭೂಮೀಕರಣ ಬರುತ್ತದೆ ಇಂದು ದೀರ್ಘಕಾಲದ ಬರಗಾಲದ ಹೊರತಾಗಿಯೂ ಕೃಷಿ ಇಳುವರಿ ತುಂಬಾ ವೈವಿಧ್ಯಮಯವಾಗಿದೆ ಜಲಾನಯನ ನಿರ್ವಹಣೆ ಯಶಸ್ವಿಯಾದ ನಂತರ ನವಣೆ ಕಡಲೆಕಾಯಿ ಎಣ್ಣೆಕಾಳುಗಳು ಹಣ್ಣುಗಳು ತರಕಾರಿಗಳು ಬೇಳೆಕಾಳುಗಳು ಅಕ್ಕಿಯನ್ನು ಸಹ ಬೆಳೆಯಲಾಗುತ್ತದೆ ರಾಮಕೃಷ್ಣ ರೆಡ್ಡಿ 400 ಎಕರೆ ನೆಲಗಡಲೆ ಹೊಲಗಳು ಸುಮಾರು 350-400 ಹೆಕ್ಟೇರ್ ತೋಟಗಾರಿಕೆಯ ತೋಟಗಳು ಸೀತಾಫಲ ನಲ್ಲಿಕಾಯಿ ಬಾಳೆ ಮಾವು ಸಪೋಟ ಇತ್ಯಾದಿ ಹಣ್ಣುಗಳು ಮತ್ತು ಮಿಶ್ರ ಬೆಳೆ ಮಸೂರ್ ದಾಲ್ ಸೇರಿದಂತೆ ಸುಮಾರು 200 ಎಕರೆಗಳಲ್ಲಿ ಜಲಾನಯನ ನಿರ್ವಹಣೆಯೊಂದಿಗೆ ಈಗ ಅಂತರ್ಜಲ ಮರುಪೂರಣವಾಗಿದೆ ಮಳೆ ಬಂದಾಗ 100-150 ಅಡಿ ಆಳದಲ್ಲಿ ನೀರು ಬರುತ್ತದೆ ಹಿಂದೆ ಇದು ಸುಮಾರು 500-600 ಅಡಿ ಆಳದಲ್ಲಿತ್ತು ಇದು ಕೆಲವು ಕಡೆ 900 ಅಡಿಗಳಷ್ಟು ಆಳಕ್ಕೂ ಹೋಗುತ್ತಿತ್ತು ಹಾರ್ಟಿಕಲ್ಚರ್ ನಿಯರ್ಲಿ 350-400 ಹಾರ್ಟಿಕಲ್ಚರ್ ಸೀತಾಫಲ್ ಬನಾನಾ ಅಂಡ್ ಮ್ಯಾಂಗೋ ಸಪೋಟಾ తర్వాత ఇప్పుడు మిక్స్ క్రాపింగ్ నియర్లీ 200 ఎకర్స్ మిక్స్ క్రాపింగ్ కంది మామూలు కంది కంది మేడం రెడ్ గ్రామ్స్ తర్వాత ఇది ఆముదం ఆయిల్ పడుతుంది మేడం ఈ ఆమ్లా మిక్సింగ్ క్రాప్స్ గ్రౌండ్ మెటీరియల్ బెటర్ ఇప్పుడు ప్రెసెంట్లీ ఇప్పుడు రైన్స్ దీంట్లో దగ్గర 100-150 వచ్చేసింది మేడం ఇప్పుడు చాలా ఇబ్బంది పడి ఇప్పుడు జలానయన నిర్వహణ అనంతర సాకష్టు అభివృద్ధి ఆగిదే నాకు ఈగ సాకష్టు శుద్ధ కుడియువ నీరు మరియు నీరావరిగాగి ನೀರು ಮತ್ತು ಜಾನುವಾರುಗಳಿಗೆ ನೀರನ್ನು ಚೆಕ್ ಡ್ಯಾಂ ನಿರ್ಮಾಣದಿಂದ ಹೆಚ್ಚು ಸುಲಭವಾಗಿ ಪಡೆಯುತ್ತೇವೆ ಜಾನುವಾರುಗಳನ್ನು ಖರೀದಿಸಲು ಮೈಕ್ರೋಫೈನಾನ್ಸ್ ಗುಂಪಿನಿಂದಲೂ ನನಗೆ ಹಣಕಾಸಿನ ನೆರವು ಸಿಕ್ಕಿತು ನನ್ನ ಬಳಿ 5 ಹಸುಗಳಿವೆ ಅವು ದಿನಕ್ಕೆ ಸರಿಸುಮಾರು 40 ಲೀಟರ್ ಹಾಲುಗಳನ್ನು ನೀಡುತ್ತವೆ ನಾನು ಅದನ್ನು ಡೈರಿಗೆ ಮಾರಾಟ ಮಾಡುವ ಸ್ಥಳೀಯ ಹಾಲು ಸಹಕಾರಿ ಸಂಘಕ್ಕೆ ನೀಡುತ್ತೇನೆ ಅಲ್ಲಿ ನನಗೆ ಕನಿಷ್ಠ ಪ್ರತಿ ಲೀಟರ್ಗೆ 30 ರೂಪಾಯಿ ಸಿಗುತ್ತದೆ ಈಗ ಸಾಲ ಮರುಪಾವತಿ ಮಾಡಿದ್ದೇನೆ ಜಲಾನಯನ ನಿರ್ವಹಣೆಯ ಭಾಗವಾಗಿ ಮೇವು ಬ್ಯಾಂಕುಗಳು ಮತ್ತು ಜಾನುವಾರು ಮೇಯಿಸುವ ಹುಲ್ಲುಗಾವಲುಗಳನ್ನು ಸಹ ಸಾಮಾನ್ಯ ಆಸ್ತಿ ಸಂಪನ್ಮೂಲಗಳನ್ನಾಗಿ ಅಭಿವೃದ್ಧಿಪಡಿಸಲಾಗಿದೆ 30 ವರ್ಷ ವಯಸ್ಸಿನ ಧರಣಿಯವರು ಅತ್ಯಂತ ಕಿರಿಯ ಮತ್ತು ಉದ್ಯಮಶೀಲ ಮಹಿಳಾ ಕೃಷಿಕರಾಗಿದ್ದಾರೆ
ತನ್ನ ಪತಿಯ ಕೃಷಿ ಆದಾಯವನ್ನು ಪೂರೈಸಲು ಅವರು ಮಹಿಳಾ ಸ್ವಸಹಾಯ ಗುಂಪಿನಿಂದ ಸಣ್ಣ ಸಾಲವನ್ನು ಪಡೆದರು. ಸಿರಿಧಾನ್ಯ ಮುಂತಾದ ಒಣಭೂಮಿ ಬೆಳೆಗಳಿಂದ ಸಾಂಪ್ರದಾಯಿಕ ತಿಂಡಿಗಳನ್ನು ಮಾಡುವಲ್ಲಿ ತರಬೇತಿ ಪಡೆದರು. ಇಂದು ಇವರು ಈ ಸಿರಿಧಾನ್ಯ ತಿಂಡಿಗಳನ್ನು ಮಾರಾಟ ಮಾಡುತ್ತಾರೆ ಮತ್ತು ತನ್ನ ಜೀವನೋಪಾಯವನ್ನು ಗಳಿಸುತ್ತಾರೆ. ಅವರು ಗಾಜಿನ ಬಳೆಗಳು, ಕಸೂತಿ ಸಾಮಾನುಗಳು ಮತ್ತು ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಒಳ ಉಡುಪುಗಳನ್ನು ಮಾರಾಟ ಮಾಡುವ ಮಹಿಳೆಯರಿಗಾಗಿ ಫ್ಯಾನ್ಸಿ ಸ್ಟೋರ್ಸ್ ಅನ್ನು ಸಜ್ಜುಗೊಳಿಸಲು ಮತ್ತೊಂದು ಸಣ್ಣ ಸಾಲವನ್ನು ತೆಗೆದುಕೊಂಡರು. నేను చిన్నగా వ్యాపారం పెట్టుకున్నాను మేడం. బట్టలు, చీరలు, మొత్తం బ్యాంగిల్స్ అన్నీ పెట్టుకున్నా. ఆ వ్యాపారము బాగా జరగాలి అని సంఘం వాళ్ళు కొంత సహాయం చేసినారు. అట్లా ముందుకు పోవాలని దాన్ని ఫస్ట్ నేను 10 ఇయర్స్ అయింది మేడం పెట్టి. ఇప్పుడైతే చాలా పెద్దగా పెట్టేసినాను షాపు. నాకు బాగుంది మేడం. ఈ సంఘాల వల్ల అంతా బాగా ఆసరాగా వాళ్ళు మాకుంటున్నారు. నేను సంఘం నాకు ఆసరా అవుతుంది. నేను మా ఇంట్లో ఆసరాగా ఉంటున్నాను మేడం. మాకు తోట ఉంది మేడం. నేను ఒక వంత సహాయంగా ఉంటుందని ఈ బిజినెస్ చేస్తున్నాను అంతే. ఆంధ్రప్రదేశ్ ఆద్యంత మత్తు హొసదాగి ఉదయసిన తెలంగాణ రాజ్యదల్లి ಕೃಷಿ ಪರಿಸರ ಹಸ್ತಕ್ಷೇಪಗಳು ತಮ್ಮ ಜೀವನವನ್ನು ಕಾಡುತ್ತಿರುವ ದೀರ್ಘಕಾಲದ ಬರಗಾಲದೊಂದಿಗೆ ಪೀಡಿತರಾಗಿ ಬದುಕುತ್ತಿರುವ ಜನರಿಗೆ ಸುಸ್ಥಿರ ಪರಿಹಾರಗಳನ್ನು ನೀಡಿವೆ. ಆಕ್ಷನ್ ಪ್ರಟರ್ನಾ ಪರಿಸರ ವಿಜ್ಞಾನ ಕೇಂದ್ರ ಮತ್ತು ಇತರ ಅನೇಕ NGOಗಳ ಪರಿಸರ ಹಸ್ತಕ್ಷೇಪಗಳು ಅವರ ಪರಿಶ್ರಮಕ್ಕೆ ಫಲ ನೀಡಿವೆ. ಸಬ್ ಸೆಹರ ಆಫ್ರಿಕಾ, ಮಧ್ಯ ಏಷ್ಯಾ, ಆಸ್ಟ್ರೇಲಿಯಾದ ಗ್ರೇಟ್ ಔಟ್ಬ್ಯಾಕ್ನಂತಹ ಭೂಮಿಯ ಬೇರೆಡೆಗಳಲ್ಲಿ ಉನ್ನತೀಕರಣ ಮಾಡಬಹುದಾದ ಮತ್ತು ಪುನಃಸ್ಥಾಪಿಸಬಹುದಾದ ಕೃತಜ್ಞತೆಯ ಪಾಠಗಳಿವೆ. ಅಲ್ಲಿ ಸುಸ್ಥಿರತೆ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಗಾಂಧೀಜಿಯವರ ಆಲೋಚನೆಗಳನ್ನು ಗ್ರಾಮೀಣ ಜನಸಂಖ್ಯೆಗೆ ಸಮೃದ್ಧಿಯಾಗಿ ಪರಿಹರಿಸಬಹುದು. ಕೃಷಿ ತೋಟಗಾರಿಕೆ ಉತ್ಪನ್ನಗಳಂತಹ ಕೃಷಿ ಪರಿಸರ ಮಧ್ಯಸ್ಥಿಕೆಗಳು ಸಾಂಪ್ರದಾಯಿಕ ತಿಂಡಿಗಳನ್ನು ಮಾಡುವ ಮೂಲಕ ಸ್ಥಳೀಯ ಒಣಭೂಮಿ ಬೆಳೆಗಳಿಗೆ ಮೌಲ್ಯವನ್ನು ಸೇರಿಸುವುದು, ಅಂತರ್ಜಲವನ್ನು ಸಂರಕ್ಷಿಸುವುದು, ತೇವಾಂಶವನ್ನು ಮರುಪೂರ್ಣಗೊಳಿಸುವುದು, ಇವು ಯಾವುದೇ ರೀತಿಯಿಂದಲೂ ಕಡಿಮೆ ಕೆಲಸಗಳಲ್ಲ. ಹವಾಮಾನ ಬದಲಾವಣೆಯ ದಿನ ಮತ್ತು ಯುಗದಲ್ಲಿ ಸ್ಯಾಂಡ್ಸ್ಕೇಪ್ಗಳನ್ನು ಮರುಹಸಿರುಗೊಳಿಸುವುದು ಭವಿಷ್ಯದ ಪೀಳಿಗೆಯ ಸುಸ್ಥಿರತೆಗೆ ಹೂಡಿಕೆ ಮಾಡುವ ಸುಸ್ಥಿರ ಪರಿಹಾರವಾಗಿದೆ. ಇದು ಅಂತರ್ಗತೆಗೆ ಒತ್ತು ನೀಡುವ ಮೂಲಕ ಹವಾಮಾನ ಬದಲಾವಣೆಯನ್ನು ತಗ್ಗಿಸಲು ಅನುಸರಿಸಬಹುದಾದ ಮಾದರಿಯಾಗಿದೆ. ನಾನು ಮಾಲಿನಿ ಶಂಕರ್ ಡಿಜಿಟಲ್ ಡಿಸ್ಕೋರ್ಸ್ ಫೌಂಡೇಶನ್ಗಾಗಿ ವರದಿ ಮಾಡುತ್ತಿದ್ದೇನೆ.